70 ದಿನಗಳ ಬಳಿಕ ಮೈಸೂರು ಮೃಗಾಲಯ ಕೂಡ ನಿನ್ನೆ ಬಾಗಿಲು ತೆರೆದಿತ್ತು. ಆದರೆ ಕೊರೋನಾ ಭಯಕ್ಕೆ ತೀರಾ ವಿರಳ ಸಂಖ್ಯೆಯಲ್ಲಿ ಪ್ರವಾಸಿಗರು ಅಲ್ಲಿಗೆ ಹೋಗಿದ್ದಾರೆ. ಬಟ್ ಎಲ್ಲಾ ಸುರಕ್ಷತಾ ಕ್ರಮಗಳನ್ನು ಅಲ್ಲಿ ಕೈಗೊಳ್ಳಲಾಗ್ತಾ ಇದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಮಾಹಿತಿ ನೀಡ್ತಾರೆ, ನೋಡೋಣ. ಮೈಸೂರು ಮೃಗಾಲಯ ಪ್ರವಾಸಿಗರಿಗೆ ಮುಕ್ತವಾಗಿದೆ. ಹಾಗಾಗಿ ಇವತ್ತಿನಿಂದ ಬೆಳಿಗ್ಗೆ 10 ಗಂಟೆಯಿಂದಲೂ ಕೂಡ ಮೈಸೂರು ಮೃಗಾಲಯಕ್ಕೆ ಕೆಲವರು ಅಂದರೆ ತುಂಬ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಆಗಮಿಸ್ತಾ ಇದ್ದಾರೆ. ಒಂದು ರೀತಿಯಾಗಿ ಬರುವಂಥ ಪ್ರತಿಯೊಬ್ಬ ಪ್ರವಾಸಿಗರಿಗೂ ಕೂಡ ಹೂವನ್ನು ಕೊಟ್ಟು ಅವರನ್ನು ಸ್ವಾಗತ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಒಂದು ರೀತಿಯಾಗಿ ಇವತ್ತಿನಿಂದ ಮಾತ್ರ ಝೂ ಇವತ್ತಿನಿಂದ ಆರಂಭವಾಗಿರುವಂಥ ಹಿನ್ನೆಲೆಯಲ್ಲಿ ತುಂಬ ಅಂದರೆ ತುಂಬ ಬೆರಳೆಣಿಕೆಯಷ್ಟು ಮಾತ್ರ ಜನರು ಈಗ ಏನು ಝೂನ ವೀಕ್ಷಣೆಗೆ ಬರ್ತಾ ಇದ್ದಾರೆ. ಬಹುತೇಕ ಈ ಒಂದು ಜನರ ವೀಕ್ಷಣೆ ಬಹುತೇಕ ಇನ್ನೊಂದು 2-3 ದಿನಗಳ ನಂತರದಲ್ಲಿ ಹೆಚ್ಚಾಗ್ಬೋದೇನೋ. ಆದರೆ ಝೂನ ಅಥಾರಿಟೀಸ್ ಮಾತ್ರ ತುಂಬ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ನೀವೀಗ ಕಾಣ್ತಾ ಇರುವಂತಹದ್ದು ಏನಿದೆ, ಈ ರೀತಿಯಾಗಿ ಸ್ಯಾನಿಟೈಸರನ್ನು ಮಾಡ್ಕೊಳ್ಳುವಂತಹದ್ದನ್ನು ಪ್ರತಿ ಹಂತ ಹಂತದಲ್ಲೂ ಕೂಡ ಇಡಲಾಗಿದೆ. ಝೂನ ಪ್ರತಿ ಒಂದು ಕಾರ್ನರ್ ಪ್ಲೇಸ್ಗಳಲ್ಲೂ ಕೂಡ ಇದನ್ನು ಇಡಲಾಗಿದೆ. ಹೀಗೆ ಪ್ರತಿಯೊಬ್ಬ ಬಂದಂಥವ್ರಿಗೂ ಕೂಡ ಅವರ ಟೆಸ್ಟಿಂಗನ್ನು ಕೂಡ ಟೆಂಪ್ರೇಚರ್ ಟೆಸ್ಟನ್ನು ಮಾಡಿಸ್ತಾರೆ. ಜೊತೆಗೆ ಅವರು ಕಡ್ಡಾಯವಾಗಿ ಸ್ಯಾನಿಟೈಸರ್ನ ಮಾಡ್ಕೊಂಡಿರಬೇಕು, ಜೊತೆಗೆ ಅವ್ರಿಗೆ ಕಡ್ಡಾಯವಾಗಿ ಮಾಸ್ಕನ್ನು ಕೂಡ ಹಾಕ್ಕೊಂಡಿರಬೇಕು. ಹೀಗೆ ಬರುವಂತಹ ಪ್ರತಿಯೊಬ್ಬರಿಗೂ ಕೂಡ ಹೂವನ್ನು ನೀಡಿ ಅವರನ್ನು ಸ್ವಾಗತ ಮಾಡುವಂತಹ ಕೆಲಸವನ್ನು ಝೂನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಹೇಳಿ ಕೇಳಿ ಮೈಸೂರಿನಲ್ಲಿ ಪ್ರವಾಸಿಗರು ಕೂಡ ತುಂಬ ಕಡಿಮೆಯಲ್ಲಿರುವಂತಹ ಕಾರಣಕ್ಕೋಸ್ಕರವಾಗಿ ಇವತ್ತಿನ ಮಟ್ಟಿಗೆ ಝೂಗೆ ತುಂಬ ಅಂದರೆ ತುಂಬ ತುಂಬ ತೀರಾ ಬೆರಳೆಣಿಕೆಯಷ್ಟು ಜನರು ಮಾತ್ರ ಈಗ ಆಗಮಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು. ಲಾಕ್ಡೌನ್ ಬಳಿಕ ಇದೀಗ ಹೋಟೆಲ್ಗಳು ಕೂಡ ಪುನಾರಂಭ ಆಗ್ತಾ ಇವೆ. ಹುಬ್ಬಳ್ಳಿಯಲ್ಲೂ ಸಹ ಹೋಟೆಲ್ಗಳು ಆರಂಭವಾಗಿದ್ದು ಪಾರ್ಸಲ್ ಸೇವೆಯ ಜೊತೆಗೆ ಹೋಟೆಲ್ನಲ್ಲಿ ತಿಂಡಿ ಊಟದ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಹೋಟೆಲ್ಗಳಿಗೆ ಆಗಮಿಸ್ತಾ ಇರುವಂತಹ ಗ್ರಾಹಕರಿಗೆ ಯಾವ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಈ ಕುರಿತಂತೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದಾನಿ, ನೋಡೋಣ. ಕಳೆದ 2.5 ತಿಂಗಳಿನಿಂದ ಮಾಡಲಾಗಿದ್ದಂತ ಲಾಕ್ಡೌನ್ ಸಂಪೂರ್ಣವಾಗಿ ಅನ್ಲಾಕ್ ಆಗ್ತಾ ಇದೆ. ಹೋಟೆಲ್ ಮಾಲ್ಗಳಿಗೆ ವಿಧಿಸಿದಂತ ನಿರ್ಬಂಧ ಸಂಪೂರ್ಣವಾಗಿ ತೆರವುಗೊಂಡಿದೆ. ಹೀಗಾಗಿ ಹೋಟೆಲ್ ಸೇವೆ ಸಹ ಆರಂಭವಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ನಾನಿದೀಗ ಹುಬ್ಬಳ್ಳಿಯ ಚನ್ನಮ್ಮ ಸರ್ಕಲ್ ಬಳಿ ಇರತಕ್ಕಂಥ ಕಾಮತ್ ಹೋಟೆಲ್ನಲ್ಲಿ ಇದ್ದೀನಿ. ಹೋಟೆಲ್ ಇವತ್ತು ಬೆಳಗ್ಗಿನಿಂದ ಆರಂಭವಾಗಿದೆ. ಹೋಟೆಲ್ ಒಳಗಡೆ ಗ್ರಾಹಕರು ಬರಬೇಕಾದ್ರೆ ಕಡ್ಡಾಯವಾಗಿ ಅವರನ್ನು ಥರ್ಮಲ್ ಸ್ಕ್ಯಾನಿಂಗ್ ಮೂಲಕ ಚೆಕ್ ಮಾಡೇ ಗ್ರಾಹಕರನ್ನ ಒಳಗಡೆ ಬಿಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೆಳಗ್ಗಿನಿಂದ ಗ್ರಾಹಕರು ಸಹ ಹೋಟೆಲ್ಗೆ ಬರ್ತಾ ಇದ್ದಾರೆ. ಆದರೆ ದೊಡ್ಡ ಪ್ರಮಾಣದಲ್ಲಿ ಹಿಂದೆ ನಡೀತಿದ್ದಂಥ ಗ್ರಾಹಕರೇನು ಹೋಟೆಲ್ಗೆ ಬಂದು ತಮ್ಮ ಊಟ ತಿಂಡಿ ಉಪಹಾರ ಮತ್ತು ಕಾಫಿ ಸೇವನೆಯನ್ನು ಮಾಡ್ತಾ ಇದ್ರು, ಅಷ್ಟೊಂದು ಪ್ರಮಾಣದಲ್ಲಿ ಗ್ರಾಹಕರು ಕಂಡು ಬರ್ತಾ ಇಲ್ಲ. ಆದರೆ ಹೋಟೆಲ್ನ ಮಾಲೀಕರು ಮಾತ್ರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಒಂದು ಟೇಬಲ್ ಅಂದರೆ 2 ಕುರ್ಚಿ ಇರತಕ್ಕಂಥ ಟೇಬಲ್ನಲ್ಲಿ ಕೇವಲ ಒಬ್ಬರೇ ಮಾತ್ರ ಕುಳಿತುಕೊಳ್ಬೇಕು, ಇನ್ನೊಂದು 2 ಕುರ್ಚಿಗಳಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ, ಇನ್ನೊಂದು ಕುರ್ಚಿಗೆ ಸಂಪೂರ್ಣವಾಗಿ ಅವರು ನಾಟ್ ಅಲೌಡ್ ಅಂಥೇಳಿ ಸ್ಟಿಕ್ಕರನ್ನು ಸಹ ಅಂಟಿಸಿದ್ದಾರೆ. ಮತ್ತು ಗ್ರಾಹಕರಿಗೆ ಹೋಟೆಲ್ನ ಮಾಲೀಕರುಗಳು ಸಂಪೂರ್ಣವಾಗಿ ಪೇಪರ್ ಪ್ಲೇಟ್ಗಳಲ್ಲೇ ಅವರಿಗೆ ಉಪಹಾರ ಮತ್ತು ಊಟದ ವ್ಯವಸ್ಥೆಯನ್ನು ಸಹ ಮಾಡ್ತಾ ಇದ್ದಾರೆ. ಮತ್ತು ಸಂಪೂರ್ಣವಾಗಿ ಸ್ಯಾನಿಟೈಸೇಷನ್ನ ಮಾಡ್ತಾರೆ. ಒಂದು ವೇಳೆ ಗ್ರಾಹಕರು ತಿಂಡಿಯನ್ನು ಮಾಡಿ ಹೊರಗಡೆ ಹೋದ ನಂತರ ಆ ಟೇಬಲನ್ನು ಸ್ಯಾನಿಟೈಸೇಷನ್ ಮಾಡಿ ಕ್ಲೀನನ್ನು ಮಾಡ್ತಾ ಇದ್ದಾರೆ. ಗ್ರಾಹಕರು ಕಳೆದ 2.5 ತಿಂಗಳಿನಿಂದ ಹೋಟೆಲ್ನಲ್ಲಿ ಬಂದು ಅವರಿಗೆ ಬೇಕಾದಂಥ ಉಪಹಾರದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅವಕಾಶ ಇದ್ದಿದ್ದಿಲ್ಲ. ಆದರೆ ಇದೀಗ ಹೋಟೆಲ್ಗೆ ಗ್ರಾಹಕರು ಬರ್ತಾ ಇದ್ದಾರೆ. ಇಲ್ಲೊಬ್ಬರು ಗ್ರಾಹಕರು ಇದ್ದಾರೆ, ಅವ್ರನ್ನು ಸಹ ಕೇಳ್ತೀನಿ. ಸರ್, 2.5 ತಿಂಗಳಿಂದ ಹೋಟೆಲ್ ಬಂದಾಗಿತ್ತು, ಈಗ ಹೋಟೆಲ್ ಆರಂಭ ಆಗಿದೆ, ಏನು ಅನಿಸುತ್ತೆ? ಒಳ್ಳೇದಾಯ್ತು ಸರ್, ಎಲ್ಲರೂ ನಮಗೆ ಭಾಳ ಸಮಸ್ಯೆ ಆಗ್ತಿತ್ತು ಹುಬ್ಳಿಗೆ ಬಂದಾಗೆ, ಉಪವಾಸ ಬರೋದು ಹೋಗೋದು ಹಿಂಗೆ ಆಗ್ತಿತ್ತು. ಹೋಟೆಲ್ ಚಾಲು ಆಗೋದ್ರಿಂದ ಸ್ವಲ್ಪ ಒಳ್ಳೇದಾಗಿದೆ, ಗ್ರಾಹಕರಿಗೆ ಒಳ್ಳೇದಾಗ್ತದೆ, ನಮಗೂ ಒಳ್ಳೇದಾಗ್ತದೆ. ನಿಮ್ಮ ಫೇವ್ರೇಟ್ ತಿಂಡಿಗಳನ್ನು ಮಿಸ್ ಮಾಡ್ಕೊಂಡಿದ್ರೆ? ಹೌದು ಸರ್, 2-3 ತಿಂಗಳಿಂದ ಹೋಟೆಲ್ ಏನು ಫೇವ್ರೇಟ್ ತಿಂಡಿನೇ ಮುಟ್ಟಿಲ್ಲ ನಾವು, ಮಿಸ್ ಆಗಿತ್ತು ನಮಗೆ. ಈ ಗ್ರಾಹಕರು ಹೇಳೋ ಪ್ರಕಾರ ನಮಗೆ ಹೋಟೆಲ್ನಲ್ಲಿ ಸಿಗ್ತಾ ಇದ್ದಂಥ ವಿಶೇಷವಾದಂಥ ತಿಂಡಿ ತಿನಿಸುಗಳು ನಮಗೆ ಈಗ ಸಿಗ್ತಾ ಇವೆ. ಕಳೆದ 2.5 ತಿಂಗಳಿಂದ ಸಹ ನಾವು ಸಾಕಷ್ಟು ಮಿಸ್ ಮಾಡಿಕೊಂಡಿದ್ವಿ. ಈಗ ಹೋಟೆಲ್ ಆರಂಭವಾದ ಹಿನ್ನೆಲೆಯಲ್ಲಿ ನಮಗೆ ಅನುಕೂಲ ಆಗ್ತಾ ಇದೆ, ಮತ್ತು ಬೇರೆ ಊರುಗಳಿಂದ ಹುಬ್ಬಳ್ಳಿಗೆ ಬರುವಂಥ ಜನರಿಗೆ ಹೋಟೆಲ್ ಆರಂಭವಾಗಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಹೋಟೆಲ್ ವ್ಯಾಪಾರ ಹೇಗಿದೆ ಅಂಥೇಳಿ ಅವರು ಹೋಟೆಲ್ನ ಮಾಲೀಕರನ್ನು ಸಹ ಕೇಳ್ತೀನಿ. ಸರ್, ಗ್ರಾಹಕರು ಯಾವ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ, ಮುಂಚೆ ಹೇಗಿತ್ತು, ಅದೇ ರೀತಿಯಾಗಿ ವ್ಯಾಪಾರ ಇದೆಯಾ ಅಥವಾ ಭಾಳಷ್ಟು ಡಲ್ ಇದೆಯಾ? ಸ್ವಲ್ಪ ಡಲ್ ಇದೆ, ಹೊರಗಿನ ಬರುವಂಥ ಗೆರೆಯಾಕಿ ಸ್ವಲ್ಪ ಕಡಿಮೆ ಇದ್ದಾವೆ. ಆದರೆ ಇಲ್ಲಿಯವರು ಲೋಕಲ್ ಬರ್ತಾ ಇದ್ದಾರೆ, ಇನ್ನು ಮುಂದೆ ಬಸ್ ಜೋರಾಗಿ ಚಾಲು ಆದ ಮೇಲೆ ಆಗುವಂತ ಸಂದರ್ಭ ಇರಬಹುದು. ಹೋಟೆಲ್ನ ಮಾಲಕರು ಹೇಳೋ ಪ್ರಕಾರ ಬಸ್ ಸಂಚಾರ ಸಂಪೂರ್ಣವಾಗಿ ಆರಂಭವಾದ ನಂತರ ಹೋಟೆಲ್ನ ವ್ಯಾಪಾರ ಮತ್ತಷ್ಟು ಕುದುರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ನಾರಾಯಣ್ ಜೊತೆ ವೀರೇಶ್ ದಾನಿ, ಪಬ್ಲಿಕ್ TV, ಹುಬ್ಬಳ್ಳಿ.